ಈಗಷ್ಟೇ ತತ್ಸಮಾತ್ ಅನುಭವ ಪ್ರೀಮಿಯರ್ ಶೋ ಅಟೆಂಡ್ ಆಗಿದ್ದೀನಿ. ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಟೆಕ್ನಿಕಲಿ ಮತ್ತು ಸ್ಟೋರಿ ವೈಸ್, ಡೈರೆಕ್ಷನ್, ಕ್ಯಾಮ್ರಾ ವರ್ಕ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಸುಮ್ಮನೆ ನಮಗೆ ಸರ್ಜಾ ಫ್ಯಾಮಿಲಿ ನನಗೆ ಕ್ಲೋಸು ಅಂತ ನಾನೇನು ಹೋಗಿಲ್ತಿಲ್ಲ. ನಿಜವಾಗ್ಲೂ ಪಿಕ್ಚರ್ ತುಂಬ ಚೆನ್ನಾಗಿ ಬಂದಿದೆ ಅಂತ ನಾನು ಧೈರ್ಯವಾಗಿ ಹೇಳ್ಕೊಂಡೆ. ಎಲ್ಲ ಕನ್ನಡ ಚಿತ್ರ ಅಭಿಮಾನಿಗಳು ಬಂದು ಈ ಪಿಕ್ಚರ್ನ ಹರಿಸ್ತೀರಾ ಅಂತ ಒಂದು ನಂಬಿಕೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ಮೈ ಸ್ಪೆಷಲ್ ಮೆಸೇಜ್ ಮೇಘನಾ ಅವ್ರಿಗೆ, ಐ ಆಮ್ ಶೋರ್ ಚಿರಂಜೀವಿ ಸರ್ಜಾ ಟುಡೇ ಲುಕಿಂಗ್ ಆಟ್ ಯು ಆ್ಯಂಡ್ ಇಸ್ ವೆರಿ ಪ್ರೌಡ್ ಆಫ್ ಯು. ತುಂಬ ಚೆನ್ನಾಗಿ ಮಾಡಿದ್ದೀರಾ. ಹಾಗೂ ಪ್ರಜ್ವಲ್, ಪನ್ನಾ ಮತ್ತು ಡೈರೆಕ್ಟರ್ ವಿಶಾಲ್ ಅವ್ರಿಗೆ, ನಿಮ್ಮ ಇಂಟೈರ್ ಟೀಮ್ಗೂ ಆಲ್ ದ ವೆರಿ ಬೆಸ್ಟ್ ಹೇಳ್ತಾರೆ. ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದೀರಾ. ಈ ಪಿಕ್ಚರ್ ತುಂಬ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಮಾಡುತ್ತೆ ಅಂತ ನಾನು 100% ನಾನು ನಂಬ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್. ಎಲ್ರಿಗೂ ಬನ್ನಿ ಈ ಪಿಕ್ಚರ್ನ ಚಿತ್ರಮಂದಿರಲ್ಲಿ ನೋಡಿ. 15ನೇ ತಾರೀಕು ನಿಮ್ಮ ಮುಂದೆ ಬರ್ತಾ ಇದೆ. ಥ್ಯಾಂಕ್ ಯು ಒನ್ಸ್ ಅಗೇನ್. ಆಲ್ ದ ವೆರಿ ಬೆಸ್ಟ್ ಟು ತತ್ ಸಮಾತ್ ಅದ್ವಾ. ಥ್ಯಾಂಕ್ ಯು. ಸಂಗೀತ ಚೆನ್ನಾಗಿದೆ, ಹಾಡುಗಳು ಭಾಳ ಸೊಗಸಾಗಿದೆ, ಭಾಳ ಚೆನ್ನಾಗಿ ನೋಡಿದೆ ಸಿನಿಮಾ.
ಇಸ್ ಡೆಫಿನೆಟ್ಲಿ ಗೋಯಿಂಗ್ ಟು ಬಿ ಎ ವೆರಿ ಇಂಟ್ರೆಸ್ಟಿಂಗ್ ಸಿನಿಮಾ ಫಾರ್ ಕನ್ನಡ. ಇತ್ತೀಚೆಗೆ ಬರ್ತಾ ಇರುವ ಸಿನಿಮಾ ಜನರಲ್ಲಿ ಇದು ಒಂದು ಒಳ್ಳೆಯ ಸಿನಿಮಾ ಆಗುತ್ತೆ ಅನ್ನೋ ಒಂದು ನಂಬಿಕೆ ಎಲ್ರಿಗೂ ಎಂಟರ್ಟೈನ್ ಮಾಡುತ್ತೆ ಅಂತ ನನಗೆ ಅನಿಸುತ್ತೆ. ಥ್ಯಾಂಕ್ ಯು. ಸಿನಿಮಾ ಈಸ್ ಎ ಫೆಡರಲ್ ಲಾ.
ಈ ಫೆಡರಲ್ ಆರ್ಟ್ನಲ್ಲಿ ಎಲ್ಲರೂ ಕಲಿತು ಕೆಲಸ ಮಾಡುವಂಥದ್ದು. ಇದನ್ನು ಇದು ಸಾಧಿಸಿದೆ ಅನ್ನೋ ಮಾತನ್ನು ಇಲ್ಲಿ ಹೇಳಿ ನಿಜವಾಗಿಯೂ ಅದ್ಭುತವಾಗಿದೆ. ಇಡೀ ನಿರ್ಮಾಣ ಸಂಸ್ಥೆಗೆ, ನಿರ್ಮಾಪಕರಿಗೆ ಮತ್ತು ನಿರ್ದೇಶಕರಿಗೆ ಮತ್ತು ನಟ ನಟಿಯರಿಗೆ ಒಂದು ಹ್ಯಾಟ್ಸ್ ಆಫ್, ಶುಭವಾಗಲಿ, ನಮಸ್ಕಾರ. ಅದ್ಭುತವಾದಂಥ ಒಂದು ಸಿನಿಮಾ, ಬಹುಶಃ ಕನ್ನಡ ಚಿತ್ರರಂಗದಲ್ಲಿ ಈ ರೀತಿ ಸಿನಿಮಾ ಸಾಹಸಕ್ಕೆ ಯಾರು ಕೈ ಹಾಕಿಲ್ಲ. ಭಾಳ ವಿಭಿನ್ನವಾದಂಥ ಒಂದು ಕತೆ, ಪ್ರೇಕ್ಷಕರನ್ನು ಮೊದಲನೇ ಫ್ರೇಮಿಂದ ಹಿಡಿದು ಕೊನೆವರೆಗೂ ಅತಿ ಗಟ್ಟಿಯಾಗಿ ಹಿಡಿದು, ಮತ್ತು ಪ್ರೇಕ್ಷಕರು ಪ್ರತಿಯೊಂದು ಸೀನಲ್ಲಿ ಇನ್ವಾಲ್ವ್ಮೆಂಟ್ ಬರ್ತಿದೆ. ಏನಾಗುತ್ತೆ, ಏನಾಗುತ್ತೆ, ಯಾರು ಏನು ಅಂತೇಳಿ ಥಿಂಕ್ ಮಾಡುವಂಥ ಒಂದು ವ್ಯವಸ್ಥೆ ಇಲ್ಲಿದೆ. ತುಂಬ ಅದ್ಭುತವಾಗಿದೆ. ಪ್ರಜ್ವಲ್ ದೇವರಾಜ್ ಅವರು, ವಿಶೇಷವಾಗಿ ಮೇಘನಾರಾಜ್ ಭಾಳ ಅದ್ಭುತವಾಗಿ ಮಾಡಿದ್ದಾರೆ, ಮತ್ತು ಆ ಮಗು ಪಾತ್ರ ಮಾಡಿದ್ದು ಕೂಡ ಮಕ್ಕಳು ಭಾಳ ವಂಡರ್ಫುಲ್ ಆಗಿ ಮಾಡಿದ್ದಾರೆ. ಡೈರೆಕ್ಟ್ರು ಭಾಳ ಎಫರ್ಟ್ಸ್ ಹಾಕಿದ್ದಾರೆ, ಭಾಳ ವಿಭಿನ್ನವಾದ್ದು. ಮತ್ತು ಸೈಕಾಲಜಿಕಲ್ ಸೈಂಟಿಕ್ ಆಗಿ ಮತ್ತು ಸೈನ್ಸ್ ಮೇಲೆ ಎಲ್ಲವನ್ನೂ ಸೇರಿ ಒಂದು ಕ್ರೈಮ್ ಬಗ್ಗೆ ಹೇಳಿದ್ದು ಭಾಳ ಅದ್ಭುತ ಆಗಿದೆ. ಇಂಥ ಸಿನಿಮಾಗಳು ಕನ್ನಡದಲ್ಲಿ ಬರಬೇಕು. ಅದನ್ನ ಜನ ಥಿಯೇಟ್ರಿಗೆ ಬಂದು ನೋಡಿದರೆ ಇದರ ಒಂದು ಸೀರಿಯಸ್ನೆಸ್ಸು ಮತ್ತು ಸಿನಿಮಾದ ಬಗ್ಗೆ ಇನ್ನೂ ಕುತೂಹಲ ಹೆಚ್ಚಾಗುತ್ತೆ ಅಂತೇಳಿ ಭಾವಿಸಿ, ಚಿತ್ರರಂಗಕ್ಕೆ ಅಂಥ ಒಂದು ಚಿತ್ರವನ್ನು ಕೊಟ್ಟಂಥ ನಮ್ಮ ಸ್ನೇಹಿತರು ಪಂದಗಾಭರಣ ಅವ್ರಿಗೆ ಶುಭಾಶಯಗಳನ್ನ ಕೊಡ್ತೀನಿ. ಆಲ್ ದ ಬೆಸ್ಟ್. ಎಲ್ಲರಿಗೂ ನಮಸ್ಕಾರ. ತತ್ಸಮ ತದ್ಭವ ಸಿನಿಮಾನ ನೋಡಿದೆ. ಒಂದು ಸೈಕಲಾಜಿಕಲ್ ಥ್ರಿಲ್ಲರ್, ತುಂಬ ಚೆನ್ನಾಗಿದೆ. ಅಂದರೆ ಪ್ಲಾಟ್ ಚೆನ್ನಾಗಿದೆ, ಪರ್ಫಾರ್ಮೆನ್ಸ್ ಎಲ್ಲರದ್ದು ತುಂಬ ಅದ್ಭುತವಾಗಿದೆ. ಮೇಘನಾರಾಜ್ ಎಸ್ಪೆಷಲಿ, ಆಮೇಲೆ ಪ್ರಜ್ವದು ಎಲ್ಲರದ್ದು ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಆಮೇಲೆ ವಾಸುಕಿ ವೈಭವ್ ಅವ್ರದ್ದು ಸೌಂಡ್ ಡಿಸೈನಿಂಗ್ ಎಲ್ಲ ನಿಮಗೆ ಒಂಥರ ಕುತೂಹಲ ಮೂಡಿಸುತ್ತೆ. ತುಂಬ ಚೆನ್ನಾಗಿದೆ. ಇಟ್ಸ್ ಅ ಮಸ್ಟ್ ವಾಚ್ ಮೂವಿ. ಎಲ್ಲರೂ ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈಗ ತಾನೇ ತತ್ಸಮ ತದ್ಭವ ಸಿನಿಮಾ ನೋಡಿ ಬಂದೆ. ಭಾಳ ಭಾಳ ಖುಷಿ ಆಯಿತು ಸಿನಿಮಾ ನೋಡಿ. ಜೆನ್ಯೂನ್ ಆಗಿ ಒಳ್ಳೆ ಸಬ್ಜೆಕ್ಟು, ಹೊಸ ಥರದ ಸಬ್ಜೆಕ್ಟು ಕನ್ನಡಕ್ಕೆ. ಆ್ಯಂಡ್ ಈ ಥರದ ಎಕ್ಸ್ಪೆರಿಮೆಂಟಲ್ ಸಿನಿಮಾ ಕಮರ್ಷಿಯಲಾಗಿ ಆಗಬೇಕು. ಆ್ಯಂಡ್ ನನಗಂತೂ ಭಾಳ ಭಾಳ ಖುಷಿ ಆಯಿತು ಸಿನಿಮಾ ನೋಡಿ. ಆ್ಯಂಡ್ ಕಲಾವಿದರ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಲೇಖನ ಮಾಡಬಹುದು, ಅಥವಾ ಪ್ರಜ್ವಲ್ ದೇವರಾಜ್ ಸರ್ ಆಗಿರ್ಬೋದು, ತುಂಬ ಅದ್ಭುತವಾಗಿ ಸಿನಿಮಾನ ಕಟ್ಕೊಟ್ಟಿದ್ದಾರೆ. ನಿರ್ದೇಶಕರು ಕೂಡ ಸ್ಪೆಷಲ್ ಭಾಳ ಭಾಳ ಅದ್ಭುತವಾದ ಸಿನಿಮಾನ ಸೀನ್ ಬೈ ಸೀನ್ ಕಟ್ಕೊಟ್ಟಿದ್ದಾರೆ. ಆ್ಯಂಡ್ ಇದರಲ್ಲಿ ಒಂದು 5 ಫೇಸಸ್ ಇದೆ ಸಿನಿಮಾದಲ್ಲಿ, ಎಲ್ಲದಕ್ಕೂ ಜಸ್ಟಿಫೈ ಆಗುತ್ತೆ ಆ ಫೇಸಸ್. ಆ್ಯಂಡ್ ಕೊನೆಯವರೆಗೂ ನಾನಂತೂ ಸಿನಿಮಾನ ಬಹಳ ಕುತೂಹಲದಿಂದ ನೋಡ್ತಿದ್ದೆ ಮುಂದೆ ಏನಾಗುತ್ತೆ ಅಂತ. ಸೊ ಎಲ್ಲರಲ್ಲೂ ಕೇಳ್ಕೊಳ್ಳೋದು, ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ. ಇದೊಂದು ಹೊಸ ಪ್ರಯತ್ನ, ಹೊಸ ಪ್ರಯತ್ನಗಳು ಗೆಲ್ಲಬೇಕು. ಸೊ ದಯವಿಟ್ಟು ಮತ್ತೆ ಎಲ್ಲರಲ್ಲೂ ಕೇಳ್ಕೊಳ್ಳೋದು, ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ. ಆ್ಯಂಡ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಅದನ್ನು ಎಲ್ಲರ ಜೊತೆ ಹಂಚಿಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ತುಂಬ ಹೊಸತರುವಂಥ ಒಂದು ಸಿನಿಮಾ, ತುಂಬ ಚಂದ್ರನ ಪ್ರಯತ್ನ. ಮೇಘನ ಪ್ರಜ್ವಲ್ ನಿರ್ದೇಶಕರಾಗ್ಬೋದು, ಸಂಗೀತ ಆಗ್ಬೋದು, ಆ ಕಥೆ ಹೇಳಕೊಂಡಿರುವ ಬ್ಯಾಕ್ಗಳು ಆಗ್ಬೋದು, ವಿಭಿನ್ನ ರೀತಿಯಲ್ಲಿ ಗುಡ್ ಲಕ್ ದ ಹೋಲ್ ಟೀಮ್ ಆಫ್ ತತ್ಸಮ ತದ್ಭವ ಒಳ್ಳೆಯದಾಗಲಿ, ನಿಮ್ಮ ಸಹಕಾರ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಅಣ್ಣ ಮೊದಲು ಶುರು ಮಾಡ್ತಾರೆ. ಚೆನ್ನಾಗಿದೆ ಇಡೀ ಸಿನಿಮಾ. ನನಗೆ ಇಷ್ಟ ಆಗಿದ್ದ ಪಾಯಿಂಟ್ಸ್, ಮೊದಲೇದು ಪರ್ಫಾರ್ಮೆನ್ಸು, ಪ್ರಜ್ವಲ್ ಮತ್ತು ಮೇಘನಾರಾಜ್ ಅವರು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ಆಫ್ ದ ಫಿಲ್ಮ್, ನೀವೇನಕ್ಕೆ ವೆಯ್ಟ್ ಮಾಡ್ತಿರ್ತೀರ ಇಡೀ ಸಿನಿಮಾ. ಸೊ ಅದನ್ನು ಸೂಪರಾಗಿ ಜಸ್ಟಿಫೈ ಮಾಡಿದ್ದಾರೆ. ಒಂದ್ಸರಿ ನೋಡಿದ್ರೆ ಡಾಟ್ಸ್ನ ಕನೆಕ್ಟ್ ಮಾಡೋಕ್ಕಾಗಲ್ಲ. ಮೋಸ್ಟ್ಲಿ ನೀವುಗಳು ಎರಡು ಸರಿ ನೋಡ್ತೀರಾ ಅನ್ಸುತ್ತೆ. ಸೊ ವಾಚ್ ಇಟ್, ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾಗಳನ್ನ ನೋಡಿ, ಸಪೋರ್ಟ್ ಮಾಡಿ, ಜೊತೆಲಿರಿ. ಅಣ್ಣ ಏನು ಉಳಿಸಿಲ್ಲ ಹೇಳೋದಕ್ಕೆ, ಬಟ್ ಆದರೂ ಹೇಳಲೇಬೇಕು. ತತ್ಸಮ ತದ್ಭವ ಪನ್ನಗಭರಣ ಅವರು ಒಂದು ಗ್ರೇಟ್ ಜಾಬ್ನ ಮಾಡಿದ್ದಾರೆ ಅಂತ ಅಂದ್ಕೊಳ್ತೀನಿ ನಾನು. ಯಾಕಂದರೆ ಒಂದು ಕ್ರಿಯೇಟಿವ್ ಪ್ರೊಡ್ಯೂಸರ್ ಆಗಿ ಒಂದಿಷ್ಟು ಒಂದು ಒಳ್ಳೆ ಕಲಾವಿದರನ್ನ ಈ ಥರನೂ ಅವ್ರನ್ನ ಬಳಸ್ಕೊಳ್ಬೋದು, ಈ ಥರ ಕೂಡ ಅವರ ಪ್ರತಿಭೆಯನ್ನ ಎಕ್ಸ್ಪ್ಲೋರ್ ಮಾಡ್ಬೋದು ಅನ್ನೋವಂಥ ಒಂದು. ನಮಸ್ಕಾರ. ಎಲ್ಲ
ಎಲ್ಲರಿಗೂ ನಮಸ್ಕಾರ. ತತ್ಸಮ ತದ್ಭವ ಸಿನಿಮಾ ನೋಡ್ಕೊಂಡು ಬಂದೆ. ವಂಡರ್ಫುಲ್ ಬ್ರಿಲಿಯಂಟ್ ಸಿನಿಮಾ ಅಂತ ಹೇಳ್ಬೋದು. ಚೇತನ್ ಇಂಜಿಂಡಿಯ ಅವರ ಫಸ್ಟ್ ಪ್ರೊಡಕ್ಷನ್, ಸ್ಫೂರ್ತಿಯವರಷ್ಟೇ ಎಲ್ಲ ಫ್ರೆಂಡ್ಸ್ ಕನಗ ಬರ್ಮ ಆಗಿರ್ಬೋದು, ಮೆಂಟಾಲಿಟಿ, ನನಗೆ ಸಿನಿಮಾದಲ್ಲಿ ತುಂಬ ಇಷ್ಟ ಆಗಿದ್ದು ಪರ್ಫಾರ್ಮೆನ್ಸು ಆಯಿತು. ಪ್ರಜ್ವಲ್ ಆಗಿರ್ಬೋದು, ಮೇಘ್ನವ್ರು ಆಗಿರ್ಬೋದು, ಎಲ್ಲ ಕ್ಯಾರೆಕ್ಟರ್ಸ್ ಅಮೇಝಿಂಗ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಎಡಿಟಿಂಗ್, ಸಿನಿಮಾಟೋಗ್ರಫಿ, ಆಮೇಲೆ ಡೈರೆಕ್ಷನ್ ಸೂಪರ್ ಬ್ರಿಲಿಯಂಟ್. ಸೊ ಎಲ್ಲರೂ ಒಂದು ಸಿನಿಮಾ ನೋಡಿ ಇಂಥ ಒಂದು ಸಿನಿಮಾ ಕನ್ನಡದಲ್ಲಿ ಬಂದಿದೆ ಅಂದ್ಬಿಟ್ಟು ಹೆಮ್ಮೆ ಅನಿಸುತ್ತೆ, ತುಂಬ ಖುಷಿ ಕೂಡ ಆಗುತ್ತೆ. ಆಲ್ ದಿ ಬೆಸ್ಟ್ ಫಸ್ಟ್ ಪ್ರೊಡಕ್ಷನ್, ಆಲ್ ದಿ ಬೆಸ್ಟ್ ನೆಕ್ಸ್ಟ್ ಸಿನಿಮಾಗಳು ಬರಲಿ ಪ್ರೊಡಕ್ಷನ್. ಆಲ್ ದಿ ಬೆಸ್ಟ್ ಸಿನಿಮಾ ತುಂಬ ಚೆನ್ನಾಗಿದೆ. ಬೆಳಕಿನ ಹೆಚ್ಚಾಗಿ ನನ್ನ ಕಣ್ಣಿನಿಂದ ಬೆಳೆದಂಥ ಪ್ರೀತಿಯ ನನ್ನ ಸುಧಾಕರ ಸುನೀತರ ಅವರ ಸುಪುತ್ರ ಸುನಿ ನನ್ನ ಜೊತೆ ಇದ್ದಾರೆ. ನಾಳೆ ಎಲ್ಲಕ್ಕಿನ್ನ ನಾನು ಸಿನಿಮಾ ನೋಡಿದ ಮೇಲೆ ಯಾಕೋ ಸಿಂಕ್ ಆಗ್ಬಿಡಿ, ತುಂಬ ನಾನು ಏನು ಹೇಳಬೇಕು ಅಂತ ಮಾತು ಬರ್ತಾಯಿಲ್ಲ, ಆದರೂ ಏನೂ ಹೇಳದೆ ಹೋಗೋದು ಸರಿ ಹೋಗಲ್ಲ. ಅದನ್ನು ಒಂದು ವಿಚಾರ ಮಾಡ್ತೀನಿ. ಒಂದು ಕನ್ನಡದಲ್ಲಿ ಬಹಳ ವಿಭಿನ್ನವಾದ ಒಂದು ಸಿನಿಮಾವನ್ನು ಕೊಟ್ಟಿದ್ದಾರೆ ಕನ್ನದಾಭರ. ಅದೇ ರೀತಿ ವಿಭಿನ್ನವಾದ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂದಿದೆ. ವಿಶಾಲಾತ್ರೆಯಿದೆ, ಧನ್ಯವಾದ. ಇದರಲ್ಲಿ ಪಾತ್ರಧಾರಿಗಳು ಮಾಡಿದ್ದಾರೆ, ಅದರಲ್ಲಿ ಪ್ರಜ್ವಲ್ ದೇವರಾಜ್ ಆಗಿರ್ಬೋದು, ವಿಜ್ಞಾನರಾಜ್ ಆಗಿರ್ಬೋದು, ಅಥವಾ ಎಲ್ಲ ಕಲಾವಿದರಾಗಿರ್ಬೋದು, ಅವರವರ ಒಂದು ಕಾಂಟ್ರಿಬ್ಯೂಷನ್ ತುಂಬ ಸೂಪರ್ ಲೆಟಿನಲ್ಲೇ ಹೇಳಬೇಕು. ಭಾಳ ಚೆನ್ನಾಗಿದೆ. ಅದಕ್ಕೆ ತಕ್ಕಂತೆ ನಮ್ಮ ವಾಸುಕಿ ವೈಭವ್ ಒಳ್ಳೆಯ ಮ್ಯೂಸಿಕ್ ಮಾಡಿದ್ದಾರೆ. ಅದೇ ರೀತಿ ನಮ್ಮ ರಾಮಯ್ಯ ಅವರ ಕ್ಯಾಮ್ರಾ ವರ್ಕ್ ಅದ್ಭುತವಾಗಿದೆ. ಈ ಒಂದು ಸಿನಿಮಾ ನನ್ನನ್ನು ಕಾಡ್ತಾ ಇದೆ. ಬಹುಶಃ ಎಲ್ಲ ಹೇಳಿದ್ರು ನಿಮ್ಮ ಮಗಳು 3 ವರ್ಷಗಳ ನಂತರ ಕಮ್ಬ್ಯಾಕ್ ಅಂದರೆ ಸೆಕೆಂಡ್ ಎಂಟ್ರಿ ತಗೊಂಡಂತ. ನನಗನ್ಸುತ್ತೆ ಇದು ಸೆಕೆಂಡ್ ಎಂಟ್ರಿ ಫಸ್ಟ್ ಎಂಟ್ರಿ ಅಂತಲ್ಲ, ಒಂದು ಸಲ ಸಿನಿಮಾಗೆ ಎಂಟ್ರಿ ಕೊಟ್ಟ ಮೇಲೆ ನಾವು ನಮ್ಮ ಕೊನೆಯ ಖುಷಿಗಳಂತೂ ನಾವು ಇಲ್ಲೇ ಇರ್ತೀವಿ. ಮಧ್ಯದಲ್ಲಿ ಒಂದು ಗ್ಯಾಪ್ ಅಷ್ಟೇ, ಸೀರಿ ಹೋಗಿದ್ದಾರೆ, ಆ ಮಧ್ಯದ ಗ್ಯಾಪಲ್ಲಿ ಅವ್ರಿಗೆ ಆ್ಯಕ್ಟ್ ಮಾಡೋಕ್ಕಾಗಲಿಲ್ಲ. ಆದರೆ ಅವಳೊಬ್ಬಳು ಸ್ಟ್ರಾಂಗ್ ವುಮನ್ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾಳೆ ಥ್ರೋ ಹರ್ ಪರ್ಫಾರ್ಮೆನ್ಸ್, ಥ್ರೋ ಹರ್ ಕ್ಯಾರೆಕ್ಟರ್. ಈ ಸಿನಿಮಾ ಒಂದು ಎಲ್ಲ ಹೆಣ್ಣು ಮಕ್ಕಳಿಗೂ ನಾನು ಅರ್ಪಿಸಿದ್ದೀನಿ. ಈ ದೇಶದ ಈ ಇಡೀ ಪ್ರಪಂಚದ ಎಲ್ಲ ವ್ಯಕ್ತಿ ಹೆಣ್ಮಕ್ಕಳಿಗೆ ಈ ಸಿನಿಮಾ ಸೇರಿ ಬಹಳ ಒಂದು ಪರ್ಫಾರ್ಮೆನ್ಸ್ ಎಲ್ಲರಿಗೂ ಒಂದು ಮಾದರಿಯಾಗಿದೆ. ಈ ಸಿನಿಮಾ ಕನ್ನಡದ ಗೆಲ್ಲ, ಇದಕ್ಕೆ ತಂದೆ ತಾಯಿಗಳಾಗಿ ನಾವೆಲ್ಲರೂ ಆಶೀರ್ವಾದ ಮಾಡ್ತಾಯಿದ್ದೀವಿ. ಐ ವಿಶ್ ಪ್ರತಿ ತದ್ಭವಾದ ಸಿನಿಮಾ ಆಲ್ ದ ಬೆಸ್ಟ್. ಇಲ್ಲ ಸುಂದರವಂತಲ್ಲಿ ಎಲ್ಲರೂ ಹೇಳಿದ್ದಾರೆ. ಮೊದಲನೇದಾಗಿ ಕನ್ನಡದಲ್ಲಿ ಈ ಥರದ್ದೊಂದು ಪ್ರಯತ್ನ ಮಾಡಿದ್ದಾರೆ ಅನ್ನೋದಕ್ಕೆ ಅಭಿನಂದನೆಗಳು ಈ ತಂಡಕ್ಕೆ. ಬಂದಂಗೆ ಮೊದಲನೇ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾರದು ಈ ಥರದ್ದೊಂದು ವಿಭಿನ್ನವಾದ ಸಿನಿಮಾ ಒಂದು ಶೀರ್ಷಿಕೆಯನ್ನು ಇಟ್ಕೊಂಡು ಒಂದು ಪ್ರಯತ್ನ ಮಾಡಿದ್ದಾರೆ ಅನ್ನೋದು ಇನ್ನೊಂದು ಕಾಂಗ್ರಾಚುಲೇಷನ್ಸ್. ವಿಶಾಲ್ ಅಂತ ಹೊಸ ಡೈರೆಕ್ಟರ್ ಅಂತ ಅನ್ನಿಸದೇ ಇರೋ ರೀತಿಯಲ್ಲಿ ಬಹಳ ಅಚ್ಚುಕಟ್ಟಾಗಿ ಅನ್ನೋದಕ್ಕಿಂತ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಎಡಿಟಿಂಗ್ ಪ್ಯಾಟರ್ನ್ಸ್ ಇರ್ಬೋದು, ಸ್ಟೋರಿ ಟೆಲ್ಲಿಂಗ್ ಇರ್ಬೋದು, ಸ್ಕ್ರೀನ್ ಪ್ಲೇ ಇರ್ಬೋದು, ಬರವಣಿಗೆ ಇರ್ಬೋದು, ಸಂಭಾಷಣೆ ತುಂಬ ಚುಟುಕಾಗಿದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಕಮಿಂಗ್ ಟು ಆ್ಯಕ್ಟರ್ಸ್, ಎವ್ರಿಬಡಿ ಈಸ್ ಡನ್ ವೆಲ್. ಪ್ರಜ್ವಲ್ ದೇವರಾಜ್ ಅವರು ಅವರ ರೆಗ್ಯುಲರ್ ಸಿನಿಮಾಗಳನ್ನು ಬಿಟ್ಟು ಈ ಸಿನಿಮಾ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಮೊದಲನೇದಾಗಿ ಅಭಿನಂದನೆಗಳು. ಆ್ಯಂಡ್ ಇದಕ್ಕೆ ತಕ್ಕಂಥ ಆ್ಯಕ್ಟಿಂಗ್ ನೀಡಿದ್ದಾರೆ, ಅದಕ್ಕೆ ಕಂಗ್ರಾಚುಲೇಷನ್ಸ್. ಬಟ್ ಫಾರ್ ಮೀ ಮೇಘ್ನ ಈ ಸಿನಿಮಾದ ಅಬ್ಸಲ್ಯೂಟ್ ಸ್ಟಾರ್. ಎಂಥ ಒಳ್ಳೆ ನಟಿ, ಎಂಥ ಬ್ರಿಲಿಯಂಟ್ ನಟಿ ಅಂತ ಈ ಸಿನಿಮಾದಲ್ಲಿ ಅವರು ಸಾಬೀತುಪಡಿಸಿದ್ದಾರೆ. ಎಲ್ಲರೂ ಅಂತ ಯು ಮಸ್ಟ್ ಬಿ ಸೋ ಪ್ರೌಡ್. ಶಿಸ್ ಮೇಘ್ನ ಅವ್ರಿಗೋಸ್ಕರ ಈ ಸಿನಿಮಾ ಖಂಡಿತವಾಗಿ ನೋಡಬೇಕು. ಆ್ಯಂಡ್ ಕನ್ನಡದಲ್ಲಿ ಒಂದು ಒಳ್ಳೆ ಚಿತ್ರ ಅನ್ನೋದಕ್ಕೋಸ್ಕರ ಈ ಸಿನಿಮಾ ನೋಡಬೇಕು. ಮತ್ತೊಮ್ಮೆ ಬಂದಂಗೆ ವಿಶಾಲ್ ಅವ್ರಿಗೆ, ರಜುಗೆ, ಮೇಘ್ನಾಗೆ, ಇಡೀ ತಂಡಕ್ಕೆ ಕಂಗ್ರ್ಯಾಚುಲೇಷನ್ಸ್. ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀರಿ. ಆಯ್ತು ತರಲಿ ಎಂಜಾಯ್. ತಾವು ಎಲ್ಲ ಮನೆಯಲ್ಲಿ ನೋಡ್ತಾ ಇರೋದನ್ನು ನೋಡ್ತಾ ಇರೋದು ಖಂಡಿತ. ತಕ್ಷಣ ಬರುವ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ. ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್, ಇಟ್ಸ್ ಎ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಎಲ್ರಿಗೂ ನಮಸ್ಕಾರ. ಈಗ ತಾನೇ ತತ್ಸಮ ತದ್ಭವ ಸಿನಿಮಾ ನೋಡ್ಕೊಂಡು ಬಂದಿದ್ದೀವಿ. ಏನು ಹೇಳೋದಂತ ಗೊತ್ತಾಗ್ತಾಯಿಲ್ಲ. ವಿಶಾಲ್ ಆತ್ರೆ ಅವರು ಮಾಡಿರೋ ಸ್ಕ್ರಿಪ್ಟ್ ಆಗಿರ್ಬೋದು, ಅದು ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಅಷ್ಟು ಅದನ್ನ ಎಷ್ಟು ಚೆನ್ನಾಗಿ ನಿಭಾಯಿಸಿದಾರಂದರೆ ಇಟ್ಸ್ ಅನ್ಬಿಲೀವಬಲ್. ಆ್ಯಂಡ್ ಅವರು ಪ್ರಜ್ವಲ್ ಅವ್ರನ್ನ, ಆಮೇಲೆ ಮೇಘ್ನಾ ಅವ್ರನ್ನ,
ಡೈರೆಕ್ಟ್ ಮಾಡಿರೋ ರೀತಿ ಐ ಥಿಂಕ್ ಅಣ್ಣಂಗೂ ಇದು ಫಸ್ಟ್ ಟೈಮ್ ಈ ಥರ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿರೋದು, ಮೇಘ್ನಾ ಅವರು ಫಸ್ಟ್ ಟೈಮ್ ಈ ಥರ ಕ್ಯಾರೆಕ್ಟರ್ ಪ್ಲೇ ಮಾಡಿರೋದು, ಇಬ್ಬರು ಅದ್ಭುತವಾಗಿ ಮಾಡಿದ್ದಾರೆ. ಖುಷಿಯಾಗುತ್ತೆ ಒಬ್ಬ ನಟ ಒಬ್ಬ ನಟಿ ಈ ಥರ ಒಂದು ಕ್ಯಾರೆಕ್ಟರ್ ಚೂಸ್ ಮಾಡಿ ಧೈರ್ಯ ಮಾಡಿ ಈ ಥರ ಮಾಡ್ತಾರಂದ್ರೆ ಖುಷಿಯಾಗುತ್ತೆ. ಆ್ಯಂಡ್ ತಮ್ಮ ಆಗ ಹೇಳ್ತಾ ಇಲ್ಲ, ಐ ಥಿಂಕ್ ಹ್ಯಾಂಡ್ಸ್ ಡೌನ್ ಇದು ಅಣ್ಣಂದು ಐ ಥಿಂಕ್ ಒನ್ ಆಫ್ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಇಷ್ಟಿದೆ. ಮೇಘ್ನಾ ಅವ್ರದ್ದು ಅಷ್ಟೇ, ಶ್ರೀನಿವಾಸ್ ರಾಮಯ್ಯ ಅವರು ಕ್ಯಾಮ್ರಾ ವರ್ಕ್ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ವಾಸುಕಿ ವೈಭವ್ಗೆ ಹೇಳಬೇಕು, ಸಾಂಗ್ಸು ಸಿನಿಮಾಗಳ ಜೊತೆನೇ ಹೋಗುತ್ತೆ, ಬಟ್ ಅವ್ರು ಮಾಡಿದ್ದು ರೀ ರೆಕಾರ್ಡಿಂಗು ಸೀನ್ಸ್ಗೆ ಜೀವ ತುಂಬಿ ನಿಮಗೆ ಅದು ಹೆಂಗೆ ಮಾಡಿದ್ದಾರೆ, ಯಾವ ಯೋಚನೆ ಮಾಡಿದಾರೆ ಅಂತ ನಿಮಗೆ ನಮಗೂ ಅರ್ಥ ಆಗಿಲ್ಲ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ವಾಸುಕಿ ವೈಭವ್ ಅವರು. ಆ್ಯಂಡ್ ಕೂಡೋಸ್ ಟು ದ ಪ್ರೊಡ್ಯೂಸರ್ಸ್ ಮನಗಾಭರಣ ಆಮೇಲೆ ಚೈತನ್ ನಂಜೊಡೆ ಅವ್ರಿಗೆ. ಈ ಥರ ಒಂದು ಸಬ್ಜೆಕ್ಟ್ನ ಬ್ಯಾಕ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನ. ಸೊ ಜನ ಬಂದು ಥಿಯೇಟ್ರಲ್ಲಿ ಈ ಸಿನಿಮಾ ನೋಡಿ ಅವ್ರಿಗೆ ಗೆಲುವು ಕೊಡಬೇಕು, ಅವ್ರಿಗೆ ಆಶೀರ್ವಾದ ಮಾಡಬೇಕಂತ ಬೇಕಿದ್ದಾರೆ. ಎಲ್ಲರಿಗೂ ನಮಸ್ಕಾರ, ನಾನು ಸಾಗರ್ ಪುರಾಣಿಕ್ ಮಾತಾಡ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಿದೆ ಈ ಒಂದು ಈ ಥರ ಒಂದು ಪ್ರೀಮಿಯರ್ ಬಂದಲ್ಲ ಅಂತಲ್ಲ, ಈ ಥರ ಒಂದು ಸಿನಿಮಾನ ನಾನು ಎಲ್ಲಕ್ಕಿಂತ ಮುಂಚೆ ಒಂದು ನೋಡೋ ಒಂದು ಅವಕಾಶ ಸಿಗ್ತಲ್ಲ. ಈ ನಟನೆ, ಈ ನಿರ್ದೇಶನ, ಈ ತಾಂತ್ರಿಕ, ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಈ ಎಂಟೈರ್ ಸಿನಿಮಾ. ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು ಮಂಗಾಭರಣ ಅವ್ರಿಗೆ, ಪ್ರಜ್ವಲ್ ದೇವರಾಜ್ ಅಣ್ಣಂಗೆ, ಮೇಘ್ನಾರಾಜ್ ಅವ್ರಿಗೆ. ನಿಮಗೆ ಗೊತ್ತಿಲ್ಲದಿರೋ ಹಾಗೆಯೇ ನೀವು ಹೊಸ ಪ್ರತಿಭೆಗಳಿಗೆ, ಹೊಸ ಡೈರೆಕ್ಟರ್ಗಳಿಗೆ ಒಂದು ದೊಡ್ಡ ಹೋಪ್ ಕೊಡ್ತಿದ್ದೀರ. ನಿಮ್ಮಂಥ ಸ್ಟಾರ್ಗಳು ಬಂದು ಈ ಥರ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಿದಾಗ ತುಂಬ ಹೋಪ್ ಉಟ್ಕೊಳ್ಳುತ್ತೆ. ಆ್ಯಂಡ್ ಈ ಥರ ಕಂಟೆಂಟ್ ಸಿನಿಮಾನ ನಿಮ್ಮ ಥರ ಈ ಥರ ಸ್ಟಾರ್ಗಳು ಮಾಡಿದಾಗ ಮಾರ್ಕೆಟ್ ದೊಡ್ಡದಾಗುತ್ತೆ. ಕನ್ನಡ ಸಿನಿಮಾ ಆಲ್ರೆಡಿ ಒಂದು ಶಿಫ್ಟ್ ಆಗ್ತಾ ಇದೆ, ಒಂದು ಡೈನಾಮಿಕ್ ಶಿಫ್ಟ್ ಆಗ್ತಿದೆ, ಇದು ಇನ್ನೊಂದು ಬೇರೆ ಲೆವೆಲ್ ತೊಗೊಂಡೋಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಈ ತಂಡಕ್ಕೆ ಧನ್ಯವಾದಗಳು ಈ ಥರ ಒಂದು ಸಿನಿಮಾ ಕೊಟ್ಟಿದ್ದಕ್ಕೆ. ಎಲ್ಲರೂ ಬಂದು ಸಿನಿಮಾನ ನೋಡಿ, ಸೆಕೆಂಡ್ ಹಾಫ್ ಸಿನಿಮಾನ ನಿಮಗೆ ಒಂದು ಓವರ್ ಕೋರ್ಸ್ ಕೊಟ್ಟು ಇಮೋಷನ್ಸ್ ಕೊಡುತ್ತೆ. ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ತತ್ಸಮ ತದ್ಭವ ಎರಡು ಪವರ್ ಪ್ಯಾಕ್ ಆ್ಯಕ್ಟರ್ಸ್ ಹೊಂದಿಸಿ ಬರುವಂಥ ಒಂದು ಸಿನಿಮಾ. ಮೇಘ್ನಾ ಸುಂದರ್ ರಾಜ್ ಮತ್ತು ಪ್ರಜ್ವಲ್, ಈ ಸಿನಿಮಾದಲ್ಲಿ ನನಗೆ ತುಂಬ ಇಷ್ಟವಾಗಿರೋದು ಮೂರು ವಿಷಯ. ತುಂಬ ಇಂಟಲೆಕ್ಚುಯಲ್ ಆಗಿ, ತುಂಬ ಇಂಟ್ರೂವಿಂಗ್ ಆಗಿ, ತುಂಬ ಇಂಡಿಪೆಂಡೆಂಟ್ ಆಗಿ ಬರೆದಿರುವಂಥ ಒಂದು ಫ್ಯಾಂಟಾಸ್ಟಿಕ್ ಸಿನಿಮಾ. ವಿಶಾಲ್ ಅವರು ಗೆದ್ದು ಅಂತ ಅನಿಸೋದೇ ಇಲ್ಲ. ಪ್ರಜ್ವಲ್ ದೇವರಾಜ್ ಇದುವರೆಗೂ ಮಾಡುವಂಥ ಸಿನಿಮಾಗಳಲ್ಲಿ ಇದೊಂದು ವಿಭಿನ್ನವಾದ ಒಂದು ಪರ್ಫಾರ್ಮೆನ್ಸ್. ತುಂಬ ಅಂಡರ್ಪ್ಲೇ ಮಾಡಿರುವಂಥ ಒಂದು ಒಂದು ಫ್ಯಾಂಟಾಸ್ಟಿಕ್ ಫ್ಲೋ ಪ್ಲೇ ಇರ್ಬೋದು, ಪ್ರಜ್ವಲ್ ಅವ್ರ ಪಾತ್ರ ಇರ್ಬೋದು, ಅದ್ರ ಪೈಪೋಟಿ ಕೊಡುವಂಥ ಬೇಗನವ್ರ ಪಾತ್ರ ಇರ್ಬೋದು. ಈ ಸಿನಿಮಾ ಒಂದು ಎಲ್ಲೋ ಒಂದು ಕಡೆ ನಿಮ್ಮನ್ನು ಕಾಡುತ್ತೆ. ಈ ಸಿನಿಮಾ ಮತ್ತೆ ಕಾಣಬೇಕು, ಮತ್ತೆ ಅದ್ರ ಬಗ್ಗೆ ಗೊಂದಲಗಳು, ಅದರ ವಿಷಯಗಳು ಅರ್ಥ ಮಾಡುವಂಥ ಒಂದು ಇಂಟ್ರೆಸ್ಟಿಂಗ್ ಸಿನಿಮಾ. ಪ್ರಜ್ವಲ್ ದೇವರಾಜ್ ಅಂಡ್ ಮೇಘ್ನಾ ಈ ಸಿನಿಮಾದಲ್ಲಿ ಕೊಟ್ಟಿರುವಂಥ ಬ್ಯಾಕ್ಗ್ರೌಂಡ್ ಸ್ಕೋರ್, ವಿಶಾಲ್ ಡೈರೆಕ್ಟರ್, ಅದರಿಂದ ಎಂಟೈರ್ ಟೀಮ್ ಇಸ್ ಡನ್ ಅ ಗ್ರೇಟ್ ಜಾಬ್. ಇಂಥ ಒಂದು ಸಿನಿಮಾಗೆ ಇಂಥ ದೊಡ್ಡ ಸ್ಟಾರ್ಸ್ ಈ ಕಾಂಟೆಂಟ್ ಸಿನಿಮಾಗೆ ಸೇರೋದು ದೊಡ್ಡ ವಿಷಯ ಅಂತ ಹೇಳ್ಬೋದು. ಈ ಸಿನಿಮಾ ಇಡೀ ತಂಡಕ್ಕೆ, ವಾಸುಕಿ ಅವರ ಮೂವಿ, ಪನ್ನಗ ಬಣ್ಣ, ಎಲ್ರಿಗೂ ಒಳ್ಳೆಯದಾಗಿದೆ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್, ಟೇಕ್ ಕೇರ್. ಮುಂಚೆ ನಾವು ಮಾತಾಡಬೇಕು,
ಮೂಲಕ ಸಿನಿಮಾ ನೋಡಿದವ್ರು ಮಾತಾಡಬೇಕು. ಈಗಾಗಲೇ ಎಲ್ಲರ ಪ್ರತಿಕ್ರಿಯೆ ನಮಗೆ ಸಿಕ್ಕಿದೆ ಅಂತ ಗೊತ್ತು, ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ ಅಂತ ಗೊತ್ತು. ಅದಕ್ಕೆ ಕಾರಣ ನಮ್ಮ ಡೈರೆಕ್ಟರ್ ವಿಶಾಲಾತ್ರೇಯ, ನಾವೆಲ್ಲೂ ಇಂಟ್ರೊಡ್ಯೂಸ್ ಮಾಡಿರಲಿಲ್ಲ ಈ ಥರ, ಸೊ ನಾನೇ ಹೇಳ್ಕೊಂಡು ಬಂದೆ. ಸೊ ಈ ಈಸ್ ದ ರೀಸನ್ ಫಾರ್ ದಿಸ್ ಫಿಲ್ಮ್. ತುಂಬ ಚೆನ್ನಾಗಿ ಬರೆದಿದ್ದಾರೆ, ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಆ್ಯಂಡ್ ಈಗ ಸಿನಿಮಾ ನಿಮ್ಮ ಕೈಯಲ್ಲಿದೆ, ಸೊ ಈ ಒಂದು ಹೊಸ ಪ್ರಯತ್ನಕ್ಕೆ ನೀವು ಸಾಥ್ ಕೊಡಬೇಕು. ನಮಸ್ಕಾರ. ನಾನು ಹೇಳೋದೆಲ್ಲನೂ ಪ್ರಜ್ವಲ್ ಅಣ್ಣ ಹೇಳಿದ್ದಾರೆ, ಸಿನಿಮಾ ನೋಡಿದ್ದೀರಾ, ಇವಾಗ ಇನ್ನೇನಿದ್ರು ನಿಮ್ಮ ಕೈಯಲ್ಲಿದೆ. ಥ್ಯಾಂಕ್ ಯು. ಫುಲ್ಲಿ ಪ್ಯಾಕ್. ಸೊ ಕಂಗ್ರಾಚುಲೇಷನ್ಸ್ ಟು ದ ಹೋಲ್ ಟೀಮ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್.